ಅಪ್ಪಾಜಿ ನಾಡದವರು ಸಾಹೇಬರೆಂದೇ. ಹಾಗೂ ಶಾಸಕರು ವಿಧಾನಸಭೆ ಮುದ್ದೇಬಿಹಾಳ್ ಮತಕ್ಷೇತ್ರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾಡಿನ ಮುಖ್ಯಮಂತ್ರಿಗಳಿಂದ ಗೌರವಿಸ್ತಾ ಇದ್ದ ಬೆಳ್ಳಿಯ ಕಿರೀಟ ಭಾರದ ಗುಲಾಬಿಯ ಹಾರ ಭಾರದಲ್ಲಿ ವಿಜಯಪುರ ಜಿಲ್ಲೆಯ ಅದು ವಿಶೇಷವಾಗಿ ಮುದ್ದೇಬಿಹಾಳ್ ಭಾಗದ ಎಲ್ಲ ಜನರು ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು. ನಾನು ಆಗ್ಲೇ ಹೇಳಿದೆ ಈ ದೇಶದ ಗಡಿಯನ್ನು ಕಾಯ್ದಿರ್ತಕ್ಕಂಥ ಸೈನಿಕರು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಾವು ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸೋಣ. ನಿಜಕ್ಕೂ ಹೆಮ್ಮೆಯ ವಿಷಯ. ಸುಜ್ಞಾನದ ಪ್ರತೀಕವಾದಂತಹ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಇಂದಿನ ಈ ಅಭೂತಪೂರ್ವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅವರೆಲ್ಲ ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರೈಸಿ ನಮ್ಮ ನಿಮ್ಮೆಲ್ಲರ ಮನೆ ಮನಗಳನ್ನ ಮೆಚ್ಚಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ, ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕ ಸರ್ಕಾರದ ಪ್ರತಿ ಹಳ್ಳಿಗಳಲ್ಲೂ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಜ್ಞಾನದ ಜ್ಯೋತಿ ಬೆಳಗ್ತಾ ಇರಲಿ ಎನ್ನುವಂತಹ ಸದಾಶಯವನ್ನ ಇಟ್ಟುಕೊಂಡು ಇಂದು ನಮ್ಮ ನಿಮ್ಮೆಲ್ಲರ ನಗರವಾದಂತಹ ಮುದ್ದೇಬಿಹಾಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುದಾನವನ್ನು ಖರ್ಚು ಮಾಡುತ್ತೇವೆ ಎನ್ನುವುದಕ್ಕಿಂತ ಆ ಹಣವನ್ನು ವಿನಿಯೋಗ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯ ಗುರಿ. ಏನೇ ಸಿಬಿಐ ತನಿಖೆ ಮಾಡಿಸಬೇಕು ಅಂತ ಸರ್ ಹಣಮದ ಜಯ ವಿಚಾರ ಹಣಮದ ಜಯ ಆ ವಿಚಾರಣ ಸಿಬಿಐ ಎನ್ಕ್ವೈರಿ ಬಿಜೆಪಿ ಅವರು ಒಂದೇ ಗೊತ್ತದು ನಾಡಿದ್ದು ಮಂಡ್ಯದ್ದು ವಿಚಾರ ಏನು ಗೊತ್ತು ಹೇಳಿ. ಗ್ರಾಮ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡಿದ್ದು ಒಂದಕ್ಕೆ ಅವ್ರು ಅರ್ಜಿ ಬೇರೆ ಅದಕ್ಕೆ ಯಾವ ಮಾಡಿ ಅವರು ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ಭಗವ ಧ್ವಜ ಹಾರಿಸಕ್ಕೆ ಹೋಗ್ತಾರೆ. ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ. ರಾಷ್ಟ್ರಧ್ವಜ ಅಂದ್ರೆ ಏನು? ಇಡೀ ದೇಶವನ್ನ ಪ್ರತಿಷ್ಠಿಸತಕ್ಕಂತ ಒಂದು ಧ್ವಜ. ಅದು ಇಡೀ ಎಲ್ಲ 143 ಕೋಟಿ ಜನ ಇದ್ದಾರಲ್ಲ, 133 ಕೋಟಿ ಐಡೆಂಟಿಟಿ. ಅದಕ್ಕೆ ಅವರು ಅದನ್ನ ಹಾಕ್ಬೇಡಿ ಅಂತ ಹೇಳ್ತಾರಲ್ಲ. ಇವರು ಯಾವ ಭಾರತೀಯರು? ಇವರು ದೇಶಭಕ್ತರು ಅಂತ ಹೇಳ್ತಾರೆ. ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದ್ದಾರೆ. ನಾವು ಅಲ್ಲೂ ಕೊಡ್ತೀವಿ, ಇಲ್ಲೂ ಕೊಡ್ತೀವಿ. ರಾಷ್ಟ್ರಧ್ವಜ ಮಾಡಿದವ್ರೆ 1935ನೇ ಇಸ್ವಿನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ? ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ